ಈ ನಾನು ಅವ್ರಿಗೆ ಹೇಳ್ತೀನಿ ಯಾವುದು ಸುಳ್ಳು ಆರ್ಟಿಕಲ್ 370 ರದ್ದು ಮಾಡಿದ ಸುಳ್ಳು ರಾಮ ಮಂದಿರ ಕಟ್ಟಿದ ಸುಳ್ಳು ಆಯುಷ್ಮಾನ್ ಭಾರತ್ ಯೋಜನೆ ತಂದಿದ ಸುಳ್ಳು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ರೈತರ ಖಾತೆಗೆ ಹಣ ಹಾಕಿದ ಸುಳ್ಳು ಜನಧನ್ ಖಾತೆಯ ಮೂಲಕ ಬಡವರಿಗೆ ಹಣ ಕೊಟ್ಟಿದ ಸುಳ್ಳು ಸುಳ್ಳು ಕೋವಿಡ್ ವ್ಯಾಕ್ಸಿನೇಷನ್ ನ ನೂರಾರು ದೇಶಗಳಿಗೆ ಕೊಟ್ಟು ಭಾರತ ಹೀರೋ ಆಗಿದ್ದು ಸುಳ್ಳು ಯಾವುದು ಸುಳ್ಳು ಬಹುಶಃ ಸಿದ್ದರಾಮಯ್ಯನವರಿಗೆ ಆಡಳಿತ ಅಂದ್ರೆ ಜಾತಿ ಜಾತಿ ಒಡೆಯೋದು ಆಡಳಿತ ಅಂತ ಹೇಳಿದ್ರೆ ಮಾರಣ ಕಗ್ಗೊಲೆ ಆಗ್ತಿತ್ತಲ್ಲ ಈ ಅವರ ಕಾಲಘಟ್ಟದಲ್ಲಿ ಎಷ್ಟು ಜನರ ಕೊಲೆ ಆಯ್ತು ಆ ಕೊಲೆ ಎಲ್ಲ ಆಗ್ತಿದ್ರೆ ಆಡಳಿತ ಅಂತ ಅನ್ಸುತ್ತೆ ಸಿದ್ದರಾಮಯ್ಯನವರು ಅಂತ ಕೆಟ್ಟ ಆಡಳಿತ ಕೊಟ್ಟಿದ್ದಂತ ಪರಿಸ್ಥಿತಿ ಯಾವತ್ತೂ ಬರಬಾರದು ಆ ಕಾರಣಕ್ಕೋಸ್ಕರನೇ ಜನ ಅವರನ್ನು ಸೋಲಿಸಿದ್ದು ಅವರು ಉತ್ತಮ ಆಡಳಿತಕ್ಕೆ ಸಲಹೆ ಕೊಡಲಿ ಅವರ ಕಾಲದ ಕೆಟ್ಟ ಆಡಳಿತವನ್ನೇ ಆಡಳಿತ ಅಂತ ಅನ್ಕೊಂಡ್ಬಿಟ್ರೆ ಅದಕ್ಕಿಂತ ಕೆಟ್ಟ ಆಡಳಿತ ಇನ್ನೊಂದು ಇಲ್ವೇ ಇಲ್ಲ ಸಿದ್ದರಾಮಯ್ಯನವರ ಕಾಲದ್ದೇ ಅತ್ಯಂತ ಕೆಟ್ಟ ಆಡಳಿತ ಅದಕ್ಕಿಂತ ಕೆಟ್ಟ ಆಡಳಿತವನ್ನು ಇನ್ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅದೇ ಕೆಟ್ಟ ಆಡಳಿತ ಅವ್ರಿಗೆ ಹೇಳ್ತೀನಿ ರುದ್ರೇಶ್ ಕೊಲೆ ರಾಜು ಹತ್ಯೆ ಮೂಡುಬಿದ್ರೆನಲ್ಲಿ ನಡೆದಂಥ ಪ್ರಶಾಂತ್ ಪೂಜಾರಿ ಹತ್ಯೆ ಎಲ್ಲವೂ ಸಿದ್ದರಾಮಯ್ಯನವರ ಕಾಲದಲ್ಲಿ ಆಗಿದೆ 46 ಜನರ ಹತ್ಯೆ ಆಯಿತು 46 ಜನರ ಹತ್ಯೆ ಎಲ್ಲವೂ ಸಿದ್ದರಾಮಯ್ಯನವರ ಕಾಲದಲ್ಲಿ ಅಂತ ಕೆಟ್ಟ ಆಡಳಿತ ನಮಗೆ ಕನಸು ಮನಸ್ಸಿನಲ್ಲೂ ಬೇಡ ಯಾರು ವೀರಶೈವ ಲಿಂಗಾಯತ ಸಮಾಜ ಒಡೆಯೋ ಕೆಲಸ ಮಾಡಿದ್ದು ಅವ್ರ ಕಾಲದಲ್ಲಿ ಅಂತ ಕೆಟ್ಟ ರಾಜಕಾರಣ ನಮಗೆ ಬೇಡ ಕೆಟ್ಟ ಆಡಳಿತ ಅಂದ್ರೆ ಅವ್ರದೇನೆ ರೇಡಿಯೋ ಹೆಸರಿನಲ್ಲಿ ಡಿನೋಬ್ಲಿಕೇಶನ್ ಮಾಡಿ ಅದನ್ನ ಸಮರ್ಥನೆ ಮಾಡ್ಕೊಂಡಂತ ತನಗೆ ತನ್ನ ಮೇಲೆ ಬಂದಂತ ಆಪಾದನೆಗಳನ್ನ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿ ಎಸಿಬಿ ರಚನೆ ಮಾಡಿ ಮುಚ್ಚಾಕಿದಂತ ಕೆಟ್ಟ ಆಡಳಿತ ಇನ್ಯಾವತ್ತೂ ಬೇಡ ಏನಂತಂದ್ರೆ ಈಗ ನಾನು ಹೇಳಲಿಕ್ಕೆ ಬಯಸೋದು ಸಂದರ್ಭದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದಲೇನೆ ಹಠಮಾರಿದವರನ್ನ ತಳೆದ್ರೆ ಅದರ ಪರಿಣಾಮ ಸಾಮಾನ್ಯ ನೌಕರರಿಗಾಗತ್ತೆ ನಾನು ನೌಕರರಲ್ಲಿ ವಿನಂತಿ ಮಾಡ್ತಾ ನೀವು ಯಾರ ರಾಜಕೀಯ ದಾಳ ಆಗಬಾರ್ದು ಆಗಬೇಡಿ ದಾಳ ಆಗಬಾರ್ದು ಅನ್ನುವಂಥ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಅವ್ರ ರಕ್ಷಣೆಗೆ ಸರ್ಕಾರ ಇರುತ್ತೆ ಅವರು ಬೆದರಬೇಕಾದ ಅವಶ್ಯಕತೆ ಇಲ್ಲ ಸರ್ಕಾರನ ಯಾರು ಬೆದರಿಸೋಕ್ಕಾಗಲ್ಲ ಮುಷ್ಕರದ ಇಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಆಗ್ತಿಲ್ಲ ಅದಕ್ಕೆ ಮತ್ತೊಮ್ಮೆ ನೌಕರರಿಗೆ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ಮೇ 2ರವರೆಗೂ ಸರ್ಕಾರಕ್ಕೆ ಅವಕಾಶವನ್ನು ನೀವು ಒದಗಿಸಿಕೊಡಿ ಮೇ 2ರ ನಂತರ ನಿಮ್ಮ ಬೇಡಿಕೆ ಈಡೇರಿಸದೇ ಇದ್ದರೆ ಆಗ ನಾವು ನಿಮ್ಮ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ನಾವು ಮಾಡ್ತೇವೆ ನೀವು ಅವಕಾಶವನ್ನು ಕೊಡಬೇಕು ಅಂಥೇಳಿ ವಿನಂತಿ ಮಾಡಲಿಕ್ಕೆ ನಾನು ಬಯಸ್ತೇನೆ ಜೊತೆ ಜೊತೆಗೆ ಈಗ ಕೋವಿಡ್ನ ಸಂಕಷ್ಟದಲ್ಲಿ 1 ವರ್ಷದಿಂದ ಇಡೀ ನಷ್ಟದಲ್ಲಿರುವಂಥ ನಿಗಮಗಳು ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾವೆ ಹೀಗಿರಬೇಕಾದಾಗ ಈ ಸಂದರ್ಭದ ಪರಿಸ್ಥಿತಿಯನ್ನು ಕೂಡ ತಾವು ಅವಲೋಕನ ಮಾಡಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ.